ನಮ್ಮ ಧರ್ಮ ಚಾನೆಲ್ಗೆ ಸ್ವಾಗತ ಮಹಾಭಾರತದಲ್ಲಿ ಶ್ರೀ ಮೀರಿಸುವ ಅದ್ಭುತವಾದ ಶಕ್ತಿ ಮತ್ತೊಂದಿಲ್ಲ ಮಹಾಭಾರತವನ್ನ ಓದಿದವರು ಮತ್ತು ಕೇಳಿದವರಿಗೆ ಶ್ರೀಕೃಷ್ಣನ ಪಾತ್ರದ ಮೇಲೆ ಕೆಲವು ಅನುಮಾನಗಳು ಬರುವುದು ಸಹಜ ಅದರಲ್ಲಿ ಮುಖ್ಯವಾದದ್ದು ಶ್ರೀಕೃಷ್ಣ ಪಾಂಡವರನ್ನ ಅಷ್ಟೊಂದು ಬೆಂಬಲಿಸುತ್ತಿದ್ದರೂ ಅವರಿಗೇಕೆ ಅಷ್ಟೊಂದು ಕಷ್ಟಗಳು ಬಂತು ಎಂದು ದ್ರೌಪದಿಗೆ ಅಷ್ಟೊಂದು ಅವಮಾನ ನಡೆಯುತ್ತಿದ್ದರೂ ಕೊನೆಯಲ್ಲಿ ಶ್ರೀಕೃಷ್ಣ ಬಂದು ಸಹಾಯ ಮಾಡಿದ ಇದಕ್ಕೆ ಕಾರಣವೇನು ಮೊದಲೇ ಏಕೆ ಬರಲಿಲ್ಲ ಹಾಗೂ ಧರ್ಮರಾಜನನ್ನ ಪಗಡೆಯಾಡದಂತೆ ಯಾಕೆ ತಡೆಯಲಿಲ್ಲ ನಿಮ್ಮೆಲ್ಲ ಇಂತಹ ಇನ್ನೂ ಎಷ್ಟೋ ಪ್ರಶ್ನೆಗಳಿಗೆ ಸ್ವತಃ ಶ್ರೀಕೃಷ್ಣನೇ ಉತ್ತರ ಕೊಟ್ಟಿದ್ದಾನೆ ಆ ಎಲ್ಲ ಪ್ರಶ್ನೆಗೆ ಯಾವ ರೀತಿ ಉತ್ತರ ಕೊಟ್ಟಿದ್ದಾನೆ ಎನ್ನುವ ಬಗ್ಗೆ ತಿಳಿಯೋಣ ಆದರೆ ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದಿದ್ದಲ್ಲಿ ಬೇಗ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ ಉದ್ದವ ಕೃಷ್ಣನ ಸ್ನೇಹಿತ ಕೃಷ್ಣನಿಗೆ ಎಷ್ಟೋ ಸೇವೆಗಳನ್ನ ಮಾಡಿದವನು ಆದರೆ ಆ ಸೇವೆಗಳಿಗೆ ಅವನು ಯಾವ ದಿನವೂ ಎಂತಹ ಪ್ರತಿಫಲವೂ ಬಯಸಲಿಲ್ಲ ದ್ವಾಪರಯುಗದಲ್ಲಿ ಕೃಷ್ಣ ಪರಮಾತ್ಮ ಅವರ ಅವತಾರ ಮುಗಿಸುವ ಮುಂಚೆ ಉದ್ಧವನನ್ನ ಕರೆದು ನನ್ನ ಅವತಾರದ ಸಮಯದಲ್ಲಿ ಎಷ್ಟೋ ಜನರು ನನ್ನಿಂದ ವರಗಳನ್ನ ಬಹುಮಾನಗಳನ್ನ ಪಡೆದುಕೊಂಡಿದ್ದಾರೆ ಆದರೆ ನೀನು ಮಾತ್ರ ಯಾವ ವರವೂ ಬಯಸಲಿಲ್ಲ ಹಾಗಾಗಿ ನಿನಗೆ ಏನಾದರೂ ಕೊಡಬೇಕು ಎಂದು ಎನ್ನಿಸುತ್ತಿದೆ ಯಾವ ವರಬೇಕು ಎಂದು ಪ್ರೀತಿಯಿಂದ ಕೇಳಿದನು ಆಗ ಉದ್ಧವ ಈ ರೀತಿ ಕೇಳಿದ ನಿನ್ನ ಲೀಲೆಗಳನ್ನು ಅರ್ಥ ಮಾಡಿಕೊಳ್ಳುವುದು ನನ್ನಿಂದ ಸಾಧ್ಯವಾಗುತ್ತಿಲ್ಲ ನನಗೆ ಯಾವ ವರವೂ ಬೇಡ ಆದರೆ ನಾನು ನಿನ್ನನ್ನು ಒಂದು ಪ್ರಶ್ನೆ ಕೇಳಬೇಕು ಕೇಳಬಹುದೇ ಎಂದು ಕೇಳುತ್ತಾನೆ ಆಗ ಉದ್ಭವ ಹೀಗೆ ಕೇಳುತ್ತಾನೆ ಕುರುಕ್ಷೇತ್ರದಲ್ಲಿ ನೀವು ಪೋಷಿಸಿದಂತಹ ಪಾತ್ರವು ನೀವು ತೆಗೆದುಕೊಂಡ ನಿರ್ಧಾರಗಳು ನೀವು ಮಾಡಿದ ಕೆಲಸಗಳು ನನಗೆ ಅರ್ಥವಾಗಲಿಲ್ಲ ನನ್ನ ಸಂದೇಹಗಳನ್ನ ಬಗೆಹರಿಸಿ ನನ್ನನ್ನ ಅನುಗ್ರಹಿಸಿ ಎಂದು ಬೇಡಿದ ಅದಕ್ಕೆ ಕೃಷ್ಣ ಉದ್ಧವ ಅಂದು ಯುದ್ಧ ಭೂಮಿಯಲ್ಲಿ ಅರ್ಜುನನಿಗೆ ಗೀತೆ ಬೋಧಿಸಿದೆ ಇಂದು ನಿನಗೆ ಉದ್ಧವ ಗೀತೆ ಬೋಧಿಸುವೆ ನನ್ನನ್ನು ಏನು ಕೇಳಬೇಕು ಎಂದುಕೊಂಡಿದ್ದೆಯೋ ಅದನ್ನ ಸಂಕೋಚ ಪಡೆದೆ ಕೇಳು ಎಂದರು ಆಗ ಉದ್ಧವ ಒಂದೊಂದಾಗಿ ಪ್ರಶ್ನೆಗಳನ್ನು ಕೇಳಲು ಶುರು ಮಾಡಿದ ಪಾಂಡವರು ನಿಮ್ಮ ಪ್ರಾಣ ಸ್ನೇಹಿತರೆ ತಾನೇ ಅವರು ನಿಮ್ಮನ್ನು ಕುರುಡಾಗಿ ನಂಬಿದರು ನೀವು ಅವರ ವರ್ತಮಾನ ಭವಿಷ್ಯವನ್ನು ಎಲ್ಲವನ್ನೂ ತಿಳಿದವರು ಹಾಗಿರುವಾಗ ಅವರ ಕೈಯಲ್ಲಿ ಪಗಡೇ ಏತಕ್ಕೆ ಆಡಿಸಿದಿರಿ ಒಬ್ಬ ಒಳ್ಳೆಯ ಸ್ನೇಹಿತ ಅಂತಹ ಕೆಟ್ಟ ವ್ಯಸನಗಳನ್ನು ಎಲ್ಲಾದರೂ ಪ್ರೋತ್ಸಾಹಿಸುತ್ತಾನ ಕನಿಷ್ಠ ಆ ಆಟದಲ್ಲಾದರೂ ಅವರನ್ನ ಗೆಲ್ಲಿಸಿ ಕೌರವರಿಗೆ ಬುದ್ಧಿ ಹೇಳಬಹುದಿತ್ತು ಆದರೆ ನೀವು ಅದನ್ನು ಮಾಡಲಿಲ್ಲ ಇದರಿಂದ ಧರ್ಮರಾಜ ಅವರ ಆಸ್ತಿ ಎಲ್ಲವನ್ನ ಕಳೆದುಕೊಂಡು ಬೀದಿಗೆ ಬರಬೇಕಾಯಿತು ಕೊನೆಗೆ ಅವರ ತಮ್ಮಂದಿರನ್ನು ಸಹ ಪಣಕ್ಕೆ ಇಟ್ಟು ಸೋಲಬೇಕಾಯಿತು ಹೀಗಾಗಲೂ ನೀವು ಅವರನ್ನ ತಡೆಯಲಿಲ್ಲ ಕೌರವರು ಅವರ ದುರ್ಬುದ್ಧಿಯಿಂದ ದ್ರೌಪದಿಯನ್ನ ಗೆದ್ದರು ಆಗ ಕೂಡ ನೀವು ನಿಮ್ಮ ಮಾಯಿಂದ ಪಾಂಡವರನ್ನ ಗೆಲ್ಲಿಸಲಿಲ್ಲ ಕೊನೆ ಕ್ಷಣದಲ್ಲಿ ಆಕೆಯ ಗೌರವಕ್ಕೆ ಕೊರತೆ ಉಂಟಾದಾಗ ಅನುಗ್ರಹಿಸಿದಿರಿ ಸಮಯಕ್ಕೆ ಸಹಾಯ ಮಾಡಿದ ಆಪದ್ ಬಾಂಧವ ಎಂದು ಒಳ್ಳೆಯ ಹೆಸರು ಕೂಡ ಗಳಿಸಿಕೊಂಡಿರಿ ಆದರೆ ನೀವು ಮೊದಲೇ ಆ ಕೆಲಸ ಮಾಡಿದರೆ ಆಕೆಗೆ ತುಂಬು ಸಭೆಯಲ್ಲಿ ಅಷ್ಟೊಂದು ಅವಮಾನ ನಡೆಯುತ್ತಿರಲಿಲ್ಲ ಸಮಯಕ್ಕೆ ಸಹಾಯ ಮಾಡಿದವನೇ ತಾನೇ ಒಳ್ಳೆಯ ಸ್ನೇಹಿತ ಆದರೆ ನೀವು ಮಾಡಿದ್ದೇನು ದೇವಾ ಎಂದು ಉದ್ದವ ಶ್ರೀಕೃಷ್ಣನ ಬಳಿ ದುಃಖದಿಂದ ಕೇಳಿದ ನಿಜಕ್ಕೆ ಈ ಸಂದೇಹಗಳು ಮಹಾಭಾರತ ತಿಳಿದವರಿಗೆ ಎಲ್ಲರಿಗೂ ಬರುತ್ತದೆ ಆದ್ದರಿಂದ ಶ್ರೀಕೃಷ್ಣ ನಮ್ಮೆಲ್ಲರಿಗೂ ಅರ್ಥವಾಗುವಂತೆ ಉದ್ಧವನ ಮೂಲಕ ಅದರ ಆಂತರ್ಯವೇನೆಂದು ಹೀಗೆ ವಿವರಿಸಿದ್ದಾರೆ ಉದ್ದವ ಪ್ರಕೃತಿ ಧರ್ಮದ ಪ್ರಕಾರ ಎಲ್ಲ ಸಮಯದಲ್ಲಿ ಸರಿಯಾದ ನಿರ್ಧಾರ ಯಾರು ತೆಗೆದುಕೊಳ್ಳುತ್ತಾರೋ ಅವರೇ ಗೆಲುವಿಗೆ ಅರ್ಹರಾಗುತ್ತಾರೆ ದುರ್ಯೋಧನನಿಗೆ ಪಗಡೆ ಆಟದಲ್ಲಿ ಪ್ರಾವೀಣ್ಯತೆ ಇಲ್ಲದಿದ್ದರೂ ಮಹಾನ್ ಸಂಪತ್ತಿಗೆ ವಾರಸುದಾರ ಹಾಗಾಗಿ ಅವನ ಅರ್ಹತೆಯ ಪ್ರಕಾರ ಆಸ್ತಿಯನ್ನ ಪಣಕ್ಕಿಟ್ಟ ಅವನಿಗೆ ಪಗಡೆಯಾಟದಲ್ಲಿ ಪ್ರಾವೀಣ್ಯತೆ ಇಲ್ಲದೇ ಇರುವುದರಿಂದ ಬುದ್ಧಿವಂತಿಕೆಯಿಂದ ಮೊದಲೇ ಯೋಚಿಸಿ ಅವನ ಮಾವ ಶಕುನಿ ಕೈಯಲ್ಲಿ ಪಗಡೆಯಾಡಿಸಿದ ಆದರೆ ಧರ್ಮರಾಜ ಕೂಡ ಅದೇ ರೀತಿ ನನ್ನ ಕೈಯಿಂದ ಪಗಡೆ ಆಡಿಸಬಹುದಿತ್ತು ಅಥವಾ ನನ್ನ ಸಹಾಯ ಕೇಳಬಹುದಿತ್ತು ಆದರೆ ಅವನು ಅದು ಏನೂ ಮಾಡಲಿಲ್ಲ ಒಂದು ವೇಳೆ ಶಕುನಿಯೊಂದಿಗೆ ಅಂದು ನಾನೇ ಪಗಡೆಯಾಡಿದರೆ ಆಟ ಯಾರು ಗೆಲ್ಲುತ್ತಿದ್ದರು ನನ್ನೊಂದಿಗೆ ಗೆಲ್ಲಲು ಶಕುನಿಗೆ ಸಾಧ್ಯವಾಗುತ್ತಿತ್ತ ನೀನೇ ಹೇಳು ಎಂದನು ಆ ಸಮಯದಲ್ಲಿ ಧರ್ಮರಾಜ ಅಜ್ಞಾನದಿಂದ ಮತ್ತೊಂದು ಅಪರಾಧ ಮಾಡಿದ್ದಾನೆ ಅದೇನೆಂದರೆ ನಾನು ಮಾಡಿಕೊಂಡ ಕರ್ಮದಿಂದ ಆ ಆಟದಲ್ಲಿ ನಾನು ಸಿಕ್ಕಿಕೊಂಡೆ ಕೃಷ್ಣನಿಗೆ ಈ ವಿಷಯ ತಿಳಿಯಬಾರದು ಎಂತಹ ಪರಿಸ್ಥಿತಿಯಲ್ಲೂ ಅವರು ಇಲ್ಲಿಗೆ ಬರಬಾರದು ಎಂದು ಮೊದಲೇ ಪ್ರಾರ್ಥಿಸಿದ ಇದರಿಂದ ನಾನು ಏನು ಮಾಡಲು ಸಾಧ್ಯವಾಗದೆ ಅವನ ಕರೆಗಾಗಿ ಕೈಕಟ್ಟಿಕೊಂಡು ಎದುರು ನೋಡುತ್ತಾ ಕುಳಿತುಕೊಳ್ಳಬೇಕಾಯಿತು ಧರ್ಮರಾಜನೇನೋ ಆ ರೀತಿ ಬುದ್ಧಿ ಹೇಳಿ ಕೆಲಸ ಮಾಡಿದ ಆದರೆ ಭೀಮ ಅರ್ಜುನ ನಕುಲ ಸಹದೇವರು ಕೂಡ ಸೋಲುವಾಗ ಅವರ ಕರ್ಮ ಅಂದುಕೊಂಡರೆ ವಿನಃ ಯಾರೊಬ್ಬರೂ ನನ್ನ ಸಹಾಯ ಕೇಳಲಿಲ್ಲ ಅದೇ ರೀತಿ ದ್ರೌಪದಿಯು ಕೂಡ ದುಶಾಸನ ಆಕೆಯನ್ನ ಸಭೆಗೆ ಎಳೆತಂದಾಗಲೂ ನನ್ನನ್ನು ಪ್ರಾರ್ಥಿಸದೆ ತುಂಬು ಸಭೆಯಲ್ಲಿ ನ್ಯಾಯ ಕೊಡಿಸಿ ಎಂದು ಎಲ್ಲರನ್ನೂ ಕೇಳಿಕೊಂಡಳು ಕೊನೆಗೆ ಅವಳ ಎಲ್ಲ ಪ್ರಯತ್ನಗಳು ವಿಫಲವಾದ ಮೇಲೆ ಸಂಪೂರ್ಣ ಶರಣಾಗತಿಯಿಂದ ನನ್ನನ್ನು ಶರಣು ಬೇಡಿದಳು ಆಗ ನಾನು ಕೂಡಲೇ ಪ್ರತ್ಯಕ್ಷಗೊಂಡು ದ್ರೌಪದಿಯನ್ನ ರಕ್ಷಿಸಿದೆ ಎಂದು ಶ್ರೀಕೃಷ್ಣ ಉತ್ತರಿಸಿದ ಕೃಷ್ಣನ ಮಾತುಗಳಿಗೆ ಉದ್ಧವ ಭಕ್ತಿಯಿಂದ ಕೈಮುಗಿದು ಮತ್ತೆ ಈ ರೀತಿ ಕೇಳಿದ ಶ್ರೀಕೃಷ್ಣ ಹಾಗಾದರೆ ನಮ್ಮ ಸಾಮಾನ್ಯರ ಗತಿಯೇನು ನಾವು ಮಾಡುವ ಕರ್ಮಗಳಲ್ಲೂ ಕೂಡ ನಾವು ಬೇಡಿದರೆ ಮಾತ್ರ ನೀನು ಬಂದು ಸಹಾಯ ಮಾಡುತ್ತೀಯ ಕೆಟ್ಟ ಕೆಲಸ ಮಾಡುವುದಕ್ಕೂ ಮೊದಲೇ ನೀವು ಅದನ್ನು ತಡೆದರೆ ಆ ಕೆಲಸ ನಡೆಯುವುದಿಲ್ಲ ಅಲ್ಲವೇ ಎಂದು ಕೇಳಿದ ಆಗ ಕೃಷ್ಣ ಹೀಗೆ ಹೇಳಿದನು ಉದ್ಧವ ಮನುಷ್ಯನ ಜೀವನ ಅವನ ಕರ್ಮದ ಮುಖಾಂತರವೇ ನಡೆಯುತ್ತದೆ ನಾನು ಅವರ ಕರ್ಮಗಳನ್ನು ನಿರ್ವಹಿಸುವುದಿಲ್ಲ ಅವುಗಳಲ್ಲಿ ನಾನು ಭಾಗಿಯಾಗುವುದಿಲ್ಲ ಕೇವಲ ಎಲ್ಲವನ್ನ ಒಬ್ಬ ಸಾಕ್ಷಿಯಂತೆ ಗಮನಿಸುತ್ತಿರುತ್ತೇನೆ ಅದೇ ಭಗವಂತ ಧರ್ಮ ಎಂದು ಹೇಳುತ್ತಾನೆ ಆಗ ಉದ್ಧವ ಶ್ರೀಕೃಷ್ಣ ನಾನು ದಾರಿ ತುಳಿದು ಪಾಪಗಳನ್ನ ಮೂಟೆ ಕಟ್ಟುಕೊಳ್ಳುತ್ತಿದ್ದರೆ ನೀವು ಕೇವಲ ಸಾಕ್ಷಿಯಂತೆ ಗಮನಿಸುತ್ತೀರಾ ನಮ್ಮನ್ನ ತಡೆಯುವುದಿಲ್ಲವೇ ಇದೆಂತಹ ಧರ್ಮ ಎಂದು ಕೇಳುತ್ತಾನೆ ಅದಕ್ಕೆ ಶ್ರೀಕೃಷ್ಣ ಉದ್ದವ ನಿನ್ನ ಮಾತುಗಳನ್ನು ನೀನು ಸರಿಯಾಗಿ ಗಮನಿಸು ಆಗ ನಿನಗೆ ಅರ್ಥವಾಗುತ್ತದೆ ಭಗವಂತ ಯಾವಾಗಲೂ ನಿನ್ನೊಂದಿಗೆ ನಿನ್ನೊಳಗೆ ಇದ್ದಾನೆ ನಿನ್ನ ಹತ್ತಿರವೇ ದೇವರಿದ್ದು ಎಲ್ಲವನ್ನು ಗಮನಿಸುತ್ತಿದ್ದಾನೆ ಎಂದು ನೀನು ಗುರುತಿಸಿದಾಗ ನೀನು ತಪ್ಪುಗಳು ಯಾವ ರೀತಿ ಮಾಡಲು ಸಾಧ್ಯ ಹೇಳು ಈ ಸತ್ಯ ಮರೆತಾಗ ಮಾತ್ರವೇ ಮನುಷ್ಯ ತಪ್ಪು ದಾರಿ ತೊಡೆಯುತ್ತಾನೆ ಕಷ್ಟಗಳಿಗೆ ಸಿಲುಕುತ್ತಾನೆ ಧರ್ಮರಾಜ ಅವನ ಪಗಡೆ ಆಟದ ಬಗ್ಗೆ ನನಗೆ ತಿಳಿದಿರಲಿಲ್ಲ ಎಂದುಕೊಂಡದ್ದೇ ಅವನು ಮಾಡಿದಂತಹ ಮೊದಲನೆಯ ತಪ್ಪು ನಾನು ಯಾವಾಗಲೂ ಅವನ ಬೆಂಬಲವಾಗಿರುವುದು ಅವನು ಗುರುತಿಸಿದರೆ ಆಟವು ಪಾಂಡವರಿಗೆ ಅನುಗುಣವಾಗಿ ಸಾಗುತ್ತಿತ್ತು ಎಂದು ಉದ್ಧವನಿಗೆ ವಿವರಿಸಿ ಹೇಳುತ್ತಾನೆ ಶ್ರೀಕೃಷ್ಣ ಅವರು ಬೋಧಿಸಿದ ಗೀತೆಯನ್ನ ಕೇಳಿ ಉದ್ಧವ ಎಷ್ಟೋ ಸಂತೋಷಿಸಿ ಅವರ ಸಂದೇಹಗಳನ್ನು ಬಗೆಹರಿಸಿದ್ದಕ್ಕಾಗಿ ಕೃತಜ್ಞತೆ ಸೂಚಿಸುತ್ತಾನೆ ಪೂಜೆಗಳು ಪ್ರಾರ್ಥನೆಗಳು ಎಲ್ಲವೂ ಕೂಡ ಭಗವ ಭಗವಂತನ ಸಹಾಯ ಬೇಡಲು ಮಾಡುವಂತಹ ಕೆಲಸ ಆದರೆ ಸಂಪೂರ್ಣವಾದ ನಂಬಿಕೆ ವಿಶ್ವಾಸ ಕೂಡ ಅದಕ್ಕೆ ಜೊತೆಯಾದರೆ ಎಲ್ಲದರಲ್ಲಿಯೂ ದೇವರೇ ಕಾಣಿಸುತ್ತಾನೆ ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಬೋಧಿಸಿರುವುದು ಇದೆ ಯುದ್ಧದಲ್ಲಿ ಅರ್ಜುನನಿಗೆ ಶ್ರೀಕೃಷ್ಣ ರಥದ ಸಾರಥಿಯಾಗಿ ಕರ್ತವ್ಯಗಳನ್ನು ಬೋಧಿಸಿದನೇ ಹೊರತು ಅವನ ಬದಲು ಸ್ವತಃ ಯುದ್ಧ ಮಾಡಲಿಲ್ಲ ಅದೇ ರೀತಿ ನಮ್ಮೊಳಗಿರುವ ದೇವರನ್ನ ಗುರುತಿಸಿ ಅವರನ್ನು ನಮ್ಮ ಜೀವನದ ಸಾರಥಿಯನ್ನಾಗಿ ಮಾಡಿಕೊಂಡರೆ ನಮಗೂ ಕೂಡ ಅರ್ಜುನನಂತೆ ತಪ್ಪದೆ ಎಲ್ಲದರಲ್ಲೂ ಗೆಲುವು ಸಿಗುತ್ತದೆ ನಮ್ಮ ಒಳಿತು ಕೆಟ್ಟದ್ದನ್ನ ಭಗವಂತ ನೋಡಿಕೊಳ್ಳುತ್ತಾನೆಂದು ನಂಬಬೇಕು ಆ ನಂಬಿಕೆಯೇ ನಮ್ಮನ್ನ ಎಲ್ಲ ಸಮಯದಲ್ಲೂ ಕಾಪಾಡುತ್ತದೆ ಈ ಮಾಹಿತಿ ನಿಮ್ಗೆ ಇಷ್ಟವಾಗಿದ್ದಲ್ಲಿ ಈ ಬಗ್ಗೆ ಕಮೆಂಟ್ ಮಾಡಿ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಒನ್ಸ್ ಅಗೇನ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದಿದ್ದಲ್ಲಿ ಬೇಗ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ